ನಮಸ್ಕಾರ ಸ್ನೇಹಿತರೆ ಇವತ್ತು ಹೊಸ ಯೂನಿಟ್ ನ ಪ್ರಾರಂಭ ಮಾಡೋಣ ಯೂನಿಟ್ ನಂಬರ್ 7 ದ ಗಾರ್ಡನ್ ಬರೆದಿರತಕ್ಕಂತದ್ದು ಪಿ ಲಂಕೇಶ್ ಅವರು ಆದರೆ ಪಿ ಲಂಕೇಶ್ ಅವರು ಈ ಕಥೆಯನ್ನ ಇಂಗ್ಲಿಷ್ ನಲ್ಲಿ ಬರೆದಿಲ್ಲ ಕನ್ನಡದಲ್ಲಿ ಬರೆದಿದ್ದಾರೆ ಅದನ್ನ ಇಂಗ್ಲಿಷ್ ಗೆ ಅನುವಾದಿಸಿ ಟೆಕ್ಸ್ಟ್ ಬುಕ್ ಗೆ ಅದನ್ನ ಸೇರ್ಪಡೆ ಮಾಡಿದ್ದಾರೆ ಈ ಕ್ವೆಶ್ಚನ್ ಗಳನ್ನು ನಾವು Department of PUE Karnataka avaru publish madiratakkantha question bank ninda tagondidivi yake question bank nindale aike madkota idini annodanna nanu tumbha sala helirodrinda matte hellik hogodilla idondu announcement ide kelavu tantrika karanagalinda igagale upload madidda nalku video galannu remove maadi uttama gunamattada video galanna matte upload madalaguttade ಅಂದ್ರೆ ನಾವು ಈಗಾಗಲೇ ನಾಲ್ಕು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದೀವಿ ಅದರಲ್ಲಿ ಸ್ವಲ್ಪ ಗುಣಮಟ್ಟ ಕಡಿಮೆ ಇದೆ ಅನಿಸಿರೋದ್ರಿಂದ ಅದನ್ನು ತೆಗೆದುಬಿಟ್ಟು ಅದನ್ನೇ ಮತ್ತೆ ಅಪ್ಲೋಡ್ ಮಾಡ್ತೀವಿ ಈಗಾಗಲೇ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅನ್ನೋದನ್ನ ರಿಮೂವ್ ಮಾಡಿ ಅಪ್ಲೋಡ್ ಮಾಡಿದೀವಿ ಒಂದ್ಸಲ ನೋಡಿರೋರಿಗೆ ಅದರ ಬದಲಾವಣೆ ಏನು ಅಂತ ಗೊತ್ತಾಗುತ್ತೆ ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನೋ ಒಂದು ರಿಕ್ವೆಸ್ಟ್ ಇದೆ ಈ ಒಂದು ವಿಡಿಯೋ ಮಾಡೋದಿಕ್ಕೆ ನನಗೆ 15 ರಿಂದ 20 ದಿವಸ ಬೇಕಾಗುತ್ತೆ ನನಗೆ ಹೆಚ್ಚು ಸಮಯ ತಗೊಳ್ಳತಕ್ಕಂತದ್ದು ಯಾವುದಪ್ಪ ಅಂದ್ರೆ ಒಂದು ಇದರಲ್ಲಿ ಇರತಕ್ಕಂತ ಅನಿಮೇಷನ್ಗಳು ಎರಡನೇದು ಈ ಇದನ್ನೆಲ್ಲ ಲೇಔಟ್ ಗಳನ್ನು ಮಾಡಿ ಮಾಡೋದು ಇವೆಲ್ಲ ಇಷ್ಟೆಲ್ಲಾ ಶ್ರಮಪಟ್ಟು ಮಾಡೋದಿಕ್ಕೆ ನನಗೆ ನೀವು YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದೊಂದು ಪ್ರೋತ್ಸಾಹ ಕೊಟ್ಟ ಹಾಗೆ ನನಗೆ ಉತ್ಸಾಹ ಹೆಚ್ಚಾಗುತ್ತೆ ಈ ವಿಡಿಯೋನ ಈಗಾಗಲೇ ಅಂದ್ರೆ ಹಿಂದಿನ ವಿಡಿಯೋ ಸನ್ನಿ ಮಾರ್ನಿಂಗ್ ಅನ್ನೋದು ನೀವು ಗಮನಿಸಿದರೆ ಸುಮಾರು 800 ಕ್ಕೂ ಹೆಚ್ಚು ಜನ ಅದನ್ನ ನೋಡಿದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ ಸಂಖ್ಯೆ ಕೇವಲ 120 ದಾಟಿಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಕ್ಕೆ ನಿಮಗೆ ಯಾವುದೇ ಹಣ ಖರ್ಚಾಗೋದಿಲ್ಲ ಸುಮ್ಮನೆ ಅದೊಂದು ಬಟನ್ ಕ್ಲಿಕ್ ಮಾಡೋದಷ್ಟೇನಪ್ಪ ಅಷ್ಟು ಮಾಡೋದಿಕ್ಕೆ ಏನು ಕಷ್ಟ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದಾದ ಮೇಲೆ ಆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಈ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ಅನುಕೂಲ ಏನಪ್ಪ ನಿಮಗೆ ಅಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದ ಹಾಗೇನೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ಇನ್ನು ಹೊಸ ವಿಡಿಯೋ ಬಂದಿದೆ ಅಂತ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಇದಾದ್ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇದು ನಿಮಗೆ ಅನುಕೂಲ ಆದ್ರೆ ನಿಮ್ಮ ಸ್ನೇಹಿತರಿಗೂ ಅನುಕೂಲ ಆಗುತ್ತೆ ದಯವಿಟ್ಟು ಅವ್ರ ಜೊತೆ ಇದನ್ನ ಶೇರ್ ಮಾಡಿ ಅವ್ರಿಗೆ ಹೇಳಿ ನೋಡಪ್ಪ ಇದೊಂದು ಇದೆ ನೋಡು ಅನ್ನಿ ಅಲ್ಲಿ ಶೇರ್ ಅಂತ ಒಂದು ಐಕನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಅವರು ನೋಡ್ತಾರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಿ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮುಷ್ಟಿ ಕಟ್ಟಿ ಹೆಬ್ಬೆರಳು ಮೇಲ್ ಮಾಡಿರತಕ್ಕಂಥ ಒಂದು ಸಿಂಬಲ್ ಇದೆ ಅದು ಲೈಕ್ ಬಟನ್ ನಿಮ್ಗೆ ಇಷ್ಟ ಆಗಿದ್ರೆ ಅದೊಂದು ಲೈಕ್ ಬಟನ್ ಒತ್ತಿ ಇಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂತ ನಮಗೂ ಖುಷಿ ಆಗುತ್ತೆ ಮುಂದಿನ ವಿಡಿಯೋಗಳು ಮಾಡೋಕ್ಕೆ ನಮಗೂ ಉತ್ಸಾಹ ಬರುತ್ತೆ ಈಗ ಒಂದು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಸೊ ಇದು ತಮ್ಮಣ್ಣ ಇದು ಕೋಕೋನಟ್ ಗ್ರೂ ವೇರ್ ಡಿಡ್ ದ ನೆರೇಟರ್ ಆಫ್ ದ ಗಾರ್ಡನ್ ಮೀಟ್ ದ ಓಲ್ಡ್ ಮ್ಯಾನ್ ಬೈ ಚಾನ್ಸ್ ಅರ್ಥ ಏನು ದ ನೆರೇಟರ್ ಆಫ್ ದ ಗಾರ್ಡನರ್ ಓಲ್ಡ್ ಮ್ಯಾನ್ ಅನ್ನ ಬೈ ಚಾನ್ಸ್ ಅಕಸ್ಮಾತ್ ಆಗಿ ವೇರ್ ಎಲ್ಲಿ ಡಿಡ್ ಮೀಟ್ ಭೇಟಿ ಮಾಡಿದ ಸೊ ದ ನೆರೇಟರ್ ಆಫ್ ದ ಗಾರ್ಡನರ್ ಓಲ್ಡ್ ಮ್ಯಾನ್ ನ ಅಕಸ್ಮಾತ್ ಆಗಿ ಎಲ್ಲಿ ಭೇಟಿ ಮಾಡಿದ ನೀವು ಇನ್ನೊಂದ್ಸಲ ಗಮನಿಸ್ಬಿಡಿ ಈ ಡಿಡ್ ಮತ್ತು ಮೀಟ್ ಎರಡೂ ಕೂಡ ಗ್ರೀನ್ ಕಲರ್ ಅಲ್ಲಿದೆ ಎರಡೂ ಬಾಕ್ಸ್ಗಳು ಒಟ್ಟಿಗೆ ಬರುತ್ತೆ ನೋಡಿ ಸ್ವಲ್ಪ ಹಿಂದಕ್ಕೆ ಹೋಗಿ ಇನ್ನೊಂದ್ಸಲ ಕ್ಲಿಕ್ ಮಾಡ್ತೀನಿ ಈಗ ಗಮನಿಸಿ ಅದನ್ನ ಡಿಡ್ ಮೀಟ್ ಭೇಟಿ ಮಾಡಿದ ಈ ಮೀಟ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ ಭೇಟಿ ಮಾಡು ಅಂತ ಅರ್ಥ ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್ ಇದೇನು ಹೇಳುತ್ತೆ ಈ ಮೀಟ್ ಅನ್ನೋ ವರ್ಬ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಭೇಟಿ ಮಾಡಿದ ಉತ್ತರ ಹೇಳಿ ಇನ್ ಎ ಕೋಕೋನಟ್ ಗ್ರೂವ್ ನಿಯರ್ ಚನ್ನರಾಯಪಟ್ಟಣ ಚನ್ನರಾಯಪಟ್ಟಣದಲ್ಲಿ ಅಲ್ಲ ನಿಯರ್ ಚನ್ನರಾಯಪಟ್ಟಣ ಚನ್ನರಾಯಪಟ್ಟಣದ ಹತ್ತಿರ ಒಂದು ಕೋಕೋನಟ್ ಗ್ರೂವ್ ಇತ್ತು ತೆಂಗಿನ ತೋಟ
ಪ್ಲಾಂಟೇಶನ್ ಅಂತಲೂ ಅಂತಾರೆ. ಅಲ್ಲಿ ಭೇಟಿ ಮಾಡ್ದ ನೆರೇಟರ್ರು ಈ ಓಲ್ಡ್ ಮ್ಯಾನ್ನ ಅಲ್ಲಿ ಭೇಟಿ ಮಾಡ್ದ. ಎರಡನೇ ಪ್ರಶ್ನೆ, ವೇರ್ ವಾಸ್ ದ ಕೋಕೋನಟ್ ಗ್ರೋ ಇನ್ ವಿಚ್ ದ ನೆರೇಟರ್ ಆಫ್ ದ ಗಾರ್ಡ್ನರ್ ಮೆಟ್ ಎನ್ ಓಲ್ಡ್ ಮ್ಯಾನ್. ಅರ್ಥ ಏನು ನೋಡ್ಬಿಡೋಣ. ನೆರೇಟರ್ ಆಫ್ ದ ಗಾರ್ಡ್ನರ್ ಇಲ್ಲಿರೋದೇನೆ ಓಲ್ಡ್ ಮ್ಯಾನ್ ಅನ್ನು ಮೀಟ್ ಮಾಡಿದ ಕೋಕೋನಟ್ ಗ್ರೂ, ಕೋಕೋನಟ್ ಗ್ರೂ ತೆಂಗಿನ ತೋಟ, ವೇರ್ ಎಲ್ಲಿ, ವಾಸ್ ಇತ್ತು. ಅಂದ್ರೆ ಈ ಗಾರ್ಡ್ನರ್, ದ ಗಾರ್ಡ್ನರ್ ಅಂತಕ್ಕಂತಹ ಕಥೆಯಲ್ಲಿ ನೆರೇಟರ್ ಇದಾನಲ್ಲ, ಅವನು ಓಲ್ಡ್ ಮ್ಯಾನ್ನ ಒಂದು ಕೋಕೋನಟ್ ಗ್ರೂವ್ನಲ್ಲಿ ಭೇಟಿ ಮಾಡ್ದ. ಈ ಕೋಕೋನಟ್ ಗ್ರೂವ್ ಎಲ್ಲಿತ್ತು ಅಂತ ಪ್ರಶ್ನೆ. ನಿಯರ್ ಚನ್ನರಾಯಪಟ್ಟಣ. ಹಿಂದಿನ ಪ್ರಶ್ನೆಯಲ್ಲೇ ಇದನ್ನ ನಾವು ಡಿಸ್ಕಸ್ ಮಾಡಿದೀವಿ. ಚನ್ನರಾಯಪಟ್ಟಣದ ಹತ್ತಿರ, ಇನ್ ಚನ್ನರಾಯಪಟ್ಟಣ ಅಲ್ಲ, ನಿಯರ್ ಚನ್ನರಾಯಪಟ್ಟಣ. ಮೂರನೇ ಪ್ರಶ್ನೆ, ವಾಟ್ ವಾಸ್ ಟಕ್ಡ್ ಅಂಡರ್ ದ ಓಲ್ಡ್ ಮ್ಯಾನ್ಸ್ ಆರ್ಮ್ ವೆನ್ ದ ನೆರೇಟರ್ ಆಫ್ ದ ಗಾರ್ಡ್ನರ್ ಮೆಟ್ ಹಿಮ್. ನೆರೇಟರ್ ಆಫ್ ದ ಗಾರ್ಡ್ನರ್ ಹಿಮ್ ಅವನನ್ನ ವೆನ್ ಮೆಟ್ ಮೀಟ್ ಮಾಡಿದಾಗ ಅಂಡರ್ ದ ಓಲ್ಡ್ ಮ್ಯಾನ್ಸ್ ಆರ್ಮ್ ಓಲ್ಡ್ ಮ್ಯಾನ್ನ ಕಂಕುಳಲ್ಲಿ ವಾಟ್ ಏನನ್ನು ವಾಸ್ ಟಕ್ಡ್ ಮಡಿಸಿಟ್ಟಿಕೊಂಡಿದ್ದ. ಇಲ್ಲೊಂದು ಸ್ವಲ್ಪ ಬದಲಾವಣೆ ಮಾಡಿದ್ದೀನಿ, ನೀವು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ವಾಸ್ ಟಕ್ಡ್ ಅನ್ನೋದು ಪ್ಯಾಸಿವ್ ವಾಯ್ಸ್, ಮಡಿಸಿಟ್ಟುಕೊಂಡಿದ್ದ ಅನ್ನೋದು ಆಕ್ಟಿವ್ ವಾಯ್ಸ್. ಕನ್ನಡದಲ್ಲಿ ಇದು ಸುಲಭವಾಗಿ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಆಕ್ಟಿವ್ ವಾಯ್ಸ್ ನಲ್ಲೇ ಬರೆದಿದ್ದೀನಿ ನಾನು. ಸೊ ನೆರೇಟರ್ ಆಫ್ ದ ಗಾರ್ಡ್ನರ್ ಆ ಓಲ್ಡ್ ಮ್ಯಾನ್ ನ ಮೀಟ್ ಮಾಡಿದಾಗ ಓಲ್ಡ್ ಮ್ಯಾನು ಅವನ ಕಂಕಳಲ್ಲಿ ಏನನ್ನ ಮಡಿಸಿಟ್ಕೊಂಡಿದ್ದ, ಒಂದ್ ಕೈಯಲ್ಲಿ ಸ್ಪೇಡ್ ಇತ್ತು, ಇನ್ನೊಂದ್ ಕೈಯಲ್ಲಿ ಏನಿತ್ತು ಕಂಕಳಲ್ಲಿ ಅಂತ ಪ್ರಶ್ನೆ. ಅ ನ್ಯೂಸ್ ಪೇಪರ್, ಅವನ ಕಂಕಳಲ್ಲಿ ಒಂದು ನ್ಯೂಸ್ ಪೇಪರ್ ಇತ್ತು. ಈ ನ್ಯೂಸ್ ಪೇಪರ್ ಅವನ ಕಂಕಳಲ್ಲಿ ಇದ್ದದ್ದು ಏನನ್ನು ಸೂಚಿಸುತ್ತೆ ಅಂತಂದ್ರೆ ಅವನೊಬ್ಬ ಎಜುಕೇಟೆಡ್ ಪರ್ಸನ್ ಅಂತ. ಕ್ವೆಶನ್ ನಂಬರ್ 4, ಹೂ ಬಿಕೇಮ್ ಲೆಥರ್ಜಿಕ್ ಆಫ್ಟರ್ ದ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್ ಇನ್ ದ ಗಾರ್ಡ್ನರ್. ದ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ ನಲ್ಲಿ ಆಫ್ಟರ್ ದ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್, ಓಲ್ಡ್ ಮ್ಯಾನ್ ಬಂದ ನಂತರ, ಆಫ್ಟರ್ ಅಂದ್ರೆ ನಂತರ, ಅರೈವಲ್ ಬರೋದು, ಓಲ್ಡ್ ಮ್ಯಾನ್ ಬಂದ ನಂತರ ಹೂ ಯಾರು, ಲೆಥರ್ಜಿಕ್ ಸೋಮಾರಿ, ಬಿಕೇಮ್ ಆದರು. ಸೊ ಈ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ ನಲ್ಲಿ ಈ ಪ್ಲಾಂಟೇಶನ್ಗೆ ಓಲ್ಡ್ ಮ್ಯಾನ್ ಬಂದ ನಂತರ ಯಾರು ಸೋಮಾರಿ ಆದ್ರು ಅಂತ ಪ್ರಶ್ನೆ. ದ ಓನರ್ ಆಫ್ ದ ಪ್ಲಾಂಟೇಶನ್, ದಟ್ ಪ್ಲಾಂಟೇಶನ್, ಆ ಪ್ಲಾಂಟೇಶನ್ನ ಓನರು ಸೋಮಾರಿ ಆದ. ಸಹಜ, ಓಲ್ಡ್ ಮ್ಯಾನ್ ಬಂದು ಕೆಲ್ಸಕ್ಕೆ ಸೇರ್ಕೊಂಡ ಮೇಲೆ ಆ ಓನರ್ ಮಾಡೋ ಕೆಲಸ ಎಲ್ಲ ಓಲ್ಡ್ ಮ್ಯಾನೇ ಮಾಡ್ತಾ ಇದ್ಮೇಲೆ ಓನರ್ ಸೋಮಾರಿ ಆಗೇ ಆಗ್ತಾನೆ. ಕ್ವೆಶನ್ ನಂಬರ್ 5, ಹೂ ಬಿಕೇಮ್ ಅಪ್ರಹೆನ್ಸಿವ್ ಅಬೌಟ್ ದ ಪ್ಲಾಂಟೇಶನ್ ಓನರ್ಸ್ ವೈಸಸ್ ಇನ್ ದ ಗಾರ್ಡ್ನರ್. ದ ಗಾರ್ಡ್ನರ್ ನಲ್ಲಿ ಅಂದ್ರೆ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ ನಲ್ಲಿ ದ ಪ್ಲಾಂಟೇಶನ್ ಓನರ್ಸ್ ವೈಸಸ್, ವೈಸಸ್ ಅಂದ್ರೆ ಅನೈತಿಕ ಚಟುವಟಿಕೆಗಳ, ಪ್ಲಾಂಟೇಶನ್ ಓನರ್ನ ಅನೈತಿಕ ಚಟುವಟಿಕೆಗಳ ಅಬೌಟ್ ಬಗ್ಗೆ ಹೂ ಯಾರು, ಬಿಕೇಮ್ ಅಪ್ರಹೆನ್ಸಿವ್ ಭೀತಿಗೊಂಡಿದ್ದರು. ಅಪ್ರಹೆನ್ಸಿವ್ ಅಂತಂದ್ರೆ ಭಯಗೊಳ್ತಕ್ಕಂಥದ್ದು, ಇದರ ದುಷ್ಪರಿಣಾಮ ಏನೋ ಆಗುತ್ತೆ, ಅನೈತಿಕ ಚಟುವಟಿಕೆಗಳ ದುಷ್ಪರಿಣಾಮ ಏನೋ ಆಗ್ಬಿಡುತ್ತೆ ಅಂತ ಯಾರು ಭೀತಿಗೊಂಡಿದ್ರು, ಭಯಗೊಂಡಿದ್ರು ಅಂತ ಪ್ರಶ್ನೆ. ದ ವೈಫ್ ಆಫ್ ದ ಪ್ಲಾಂಟೇಶನ್ ಓನರ್,
ಪ್ಲಾಂಟೇಷನ್ ಓನರ್ನ ವೈಫ್ ಹೆಂಡತಿ. ಪ್ಲಾಂಟೇಷನ್ ಓನರ್ಗೆ ಅನೈತಿಕ ಚಟುವಟಿಕೆಗಳು ಜಾಸ್ತಿ ಆದರೆ ಅವನ ಹೆಂಡತಿಗಳದಿರ ಇನ್ಯಾರಿಗೆ ಭಯ ಆಗಬೇಕು? ಮುಂದಿನ ಪ್ರಶ್ನೆ, ಹೂಮ್ ಡಿಡ್ ತಮ್ಮಣ್ಣ ಟ್ರೀಟ್ ಆಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ಆಲ್ ಹಿಸ್ ಪೊಸೆಷನ್ಸ್ ಇನ್ ದ ಗಾರ್ಡ್ನರ್? ದ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ನಲ್ಲಿ ತಮ್ಮಣ್ಣ ಅಮಾಂಗ್ ಆಲ್ ಹಿಸ್ ಪೊಸೆಷನ್ಸ್, ಪೊಸೆಷನ್ಸ್ ಅಂತಂದ್ರೆ ಆಸ್ತಿಗಳು ಅಂತ, ಅಮಾಂಗ್ ಆಲ್ ಹಿಸ್ ಪೊಸೆಷನ್ಸ್ ತನ್ನ ಎಲ್ಲಾ ಆಸ್ತಿಗಳಲ್ಲಿ, ಹೂಮ್ ಯಾರನ್ನು, ಆಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅತ್ಯಂತ ಪ್ರಮುಖ ಆಸ್ತಿ ಎಂದು ಟ್ರೀಟ್ ಮಾಡಿದ್ದ? ಪ್ರಶ್ನೆ ಒಂಚೂರು ಗೊಂದಲ ಆಗ್ಬೋದು ನಿಮ್ಗೆ. ಆಸ್ತಿ ಅಂತಂದ್ರೆ ನಾವು ಸ್ಥಿರಾಸ್ತಿ ಚರಾಸ್ತಿ ಅಂತೀವಿ, ಕಟ್ಟಡಗಳು, ಭೂಮಿ, ಹಣ, ವಾಹನಗಳು ಇವು. ಆದರೆ ಅವುಗಳನ್ನು ಕೇಳಿದ್ರೆ ಯಾವುದು ಅನ್ಬೇಕು, ಯಾರನ್ನು ಅಂತ ಕೇಳಲ್ಲ. ಸೊ ಯಾರನ್ನು ಅಂತ ಕೇಳ್ತಾ ಇರೋದ್ರಿಂದ ವ್ಯಕ್ತಿಯ ಹೆಸರು ಹೇಳಬೇಕು ನೀವು. ಅವನ ಆಸ್ತಿಗಳಲ್ಲಿ ಅತ್ಯಂತ ಪ್ರಮುಖವಾದ ಆಸ್ತಿ ಅಂದ್ರೆ ಯಾರು ಅಂತ ಪ್ರಶ್ನೆ. ಇಸ್ ರೈವಲ್ ಸಂಗೋಜಿ, ಬ್ರಾಕೆಟ್ ನಲ್ಲಿ ಬಸವಯ್ಯ ಅಂತ ಇದೆ. ಮೊದಲನೇದು ರೈವಲ್ ಪ್ರತಿಸ್ಪರ್ಧಿ, ಸ್ಪರ್ಧಿ ಅವನ ಆಸ್ತಿ ಹೇಗಾಗ್ತಾನೆ ಅಂತ. ಯಾಕೆ ಹಾಗೆ ಅಂತಂದ್ರೆ ಇದು ಕಷ್ಟಪಟ್ಟು ಸಂಪಾದಿಸಿರೋದು ಅಂತಾನೆ, ಇದು ಇಲ್ಲದೆ ಹೋದ್ರೆ ನನ್ನ ಜೀವನವೇ ಇಲ್ಲ ಅಂತಾನೆ, ಹಾಗಾಗಿ ಅದನ್ನ ಪ್ರಮುಖವಾದ ಆಸ್ತಿ ಅಂದ್ಕೊಳ್ತಾನೆ. ಎರಡನೇದು ಇಲ್ಲಿ ಸಂಗೋಜಿ ಅಂತ ಹೇಳಿ ಬಸವಯ್ಯ ಅಂತ ಬ್ರಾಕೆಟ್ ನಲ್ಲಿದೆ. ಮೊದಲು ಅವನ್ನ ಸಂಗೋಜಿ ಅಂತ ಕರೆದು ಇಲ್ಲ ಇಲ್ಲ ಹಿಸ್ ನೇಮ್ ವಾಸ್ ಬಸವಯ್ಯ ಅಂತ, ಹಾಗಾಗಿ ಎರಡನ್ನೂ ಹೇಳಿದೆ. ಮುಂದಿನ ಪ್ರಶ್ನೆ ನೋಡೋಣ. ದ ಗಾರ್ಡ್ನರ್ನಲ್ಲಿ ಹೂಸ್ ನೇಮ್, ಯಾರ ಹೆಸರು, ಈಸ್ ಸೆಟ್ ಟು ಬಿ ಸಂಗೋಜಿ, ಸಂಗೋಜಿ ಎಂದು ಹೇಳಲ್ಪಟ್ಟು ಲೇಟರ್ ನಂತರ ಆಸ್ ಬಸವಯ್ಯ, ಬಸವಯ್ಯ ಎಂದು ಕರೆಕ್ಟೆಡ್, ಕರೆಕ್ಟ್ ಮಾಡಲ್ಪಟ್ಟಿತು. ಅಂದ್ರೆ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ನಲ್ಲಿ ಯಾರ ಹೆಸರು ಸಂಗೋಜಿ ಅಂತ ಮೊದಲು ಹೇಳಿ ಆಮೇಲೆ ಬಸವಯ್ಯ ಅಂತ ತಿದ್ದುಕೊಂಡ್ರು. ಉತ್ತರ ಹೇಳಿ. ತಮ್ಮಣ್ಣ ರೈವಲ್, ಸ್ವಲ್ಪ ಗೊಂದಲ ಏನಾಗುತ್ತೆ ಈಗ, ಯಾರ ಹೆಸರನ್ನ ಅಂತಂದ್ರೆ ಆ ಮನುಷ್ಯನ ಹೆಸರು ಹೇಳ್ಬೇಕಲ್ವೇ ನಾವು. ಈ ಸಂಗೋಜಿ ಅಂತ ಹೇಳಿದ್ರು ಆಮೇಲೆ ಬಸವಯ್ಯ ಅಂತ ಹೇಳಿದ್ರು ಅಂದ್ರೆ ಎರಡು ಹೆಸರು ಅವರೇ ಹೇಳ್ಬಿಟ್ಮೇಲೆ ಯಾರ ಹೆಸರು ಹೇಳೋಣ ಅಂತ. ಸುಲಭವಾದ ದಾರಿ ಯಾವ್ದಪ್ಪ ಅಂದ್ರೆ ತಮ್ಮಣ್ಣನ ಸ್ಪರ್ಧಿ, ತಮ್ಮಣ್ಣನ ಪ್ರತಿಸ್ಪರ್ಧಿನ ಮೊದಲು ಸಂಗೋಜಿ ಅಂತ ಆಮೇಲೆ ಬಸವಯ್ಯ ಅಂತ. ಎಂಟನೇ ಪ್ರಶ್ನೆ, ಹೌ ಮೆನಿ ಏಕರ್ಸ್ ಆಫ್ ತಮ್ಮಣ್ಣಾಸ್ ಲ್ಯಾಂಡ್ ಡಿಡ್ ಬಸವಯ್ಯ ಅಕ್ವೈರ್ ಫೋರ್ಸಿಬಲಿ ಇನ್ ದ ಗಾರ್ಡನ್? ದ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ನಲ್ಲಿ ಬಸವಯ್ಯನು ತಮ್ಮಣ್ಣನ ಜಮೀನಿನಲ್ಲಿ, ತಮ್ಮಣ್ಣಾಸ್ ಲ್ಯಾಂಡ್, ಹೌ ಮೆನಿ ಏಕರ್ಸ್, ಎಷ್ಟು ಎಕರೆಗಳನ್ನ ಫೋರ್ಸಿಬಲಿ ದೌರ್ಜನ್ಯದಿಂದ ಅಕ್ವೈರ್ ಆಕ್ರಮಿಸಿಕೊಂಡನು? ಪಾಸ್ಟ್ ಟೆನ್ಸ್, ಯಾಕೆಂದ್ರೆ ಇಲ್ಲಿ ಡಿಡ್ ಇದೆ ಆಮೇಲೆ ಅಕ್ವೈರ್ ಇದೆ. ಸೊ ಬಸವಯ್ಯ ತಮ್ಮಣ್ಣನ ಜಮೀನಿನಲ್ಲಿ ಎಷ್ಟನ್ನೋ ದೌರ್ಜನ್ಯದಿಂದ ಆಕ್ರಮಿಸಿಕೊಂಡ, ಎಷ್ಟನ್ನ ಆಕ್ರಮಿಸಿಕೊಂಡ ಅಂತ ಪ್ರಶ್ನೆ. ಉತ್ತರ ಹೇಳಿ. ಇನಿಷಿಯಲಿ 200 ಏಕರ್ಸ್ ಅಂಡ್ ಲೇಟರ್ ಮೋರ್ ಅಂಡ್ ಮೋರ್ ಆಫ್ ತಮ್ಮಣ್ಣಾಸ್ ಲ್ಯಾಂಡ್. ಎಷ್ಟು ಆಕ್ರಮಿಸ್ಕೊಂಡಿದ್ದ ಅಂತಂದ್ರೆ ಇನಿಷಿಯಲಿ ಪ್ರಾರಂಭದಲ್ಲಿ 200 ಏಕರ್ಸ್, 200 ಎಕರೆನ ಪ್ರಾರಂಭದಲ್ಲಿ ಆಕ್ರಮಿಸ್ಕೊಂಡ, ಅಂಡ್ ಮತ್ತು ಲೇಟರ್ ನಂತರ ಮೋರ್ ಅಂಡ್ ಮೋರ್ ಆಫ್ ತಮ್ಮಣ್ಣಾಸ್ ಲ್ಯಾಂಡ್, ತಮ್ಮಣ್ಣನ ಭೂಮಿಯಲ್ಲಿ ಹೆಚ್ಚು ಹೆಚ್ಚು ಆಕ್ರಮಿಸ್ಕೊಳ್ತಾನೆ ಹೋದ. ಪ್ರಶ್ನೆಯಲ್ಲಿ ಏನಾದರೂ ಹೌ ಮೆನಿ ಏಕರ್ಸ್ ಆಫ್ ತಮ್ಮಣ್ಣಾಸ್ ಲ್ಯಾಂಡ್ ಡಿಡ್ ಬಸವಯ್ಯ ಅಕ್ವೈರ್ ಫೋರ್ಸಿಬಲಿ ಇನಿಷಿಯಲಿ ಇನ್ ದ ಗಾರ್ಡ್ನರ್ ಅಂದ್ಬಿಟ್ಟಿದ್ರೆ ಬರೀ 200 ಏಕರ್ಸ್ ಅಂತಿದೆ.
ಎಷ್ಟು ಫೋರ್ಸಿಬಲ್ ಆಗಿ ಆಕ್ರಮಿಸ್ಕೊಂಡ ಅಂತಂದ್ರೆ ಪೂರ್ತಿ ಆಕ್ರಮಿಸ್ಕೊಂಡಿದ್ದೆಲ್ಲ ಫೋರ್ಸಿಬಲಿನೇ. ಹಾಗಾಗಿ ನಾವು ಇನಿಷಿಯಲಿ 200 ಅಂತ ನಿಲ್ಲಿಸೋ ಹಾಗಿಲ್ಲ, ಇದನ್ನು ಹೇಳಬೇಕಾಗ. ಮುಂದಿನ ಪ್ರಶ್ನೆ, ಹೂಸ್ ಕ್ರೂಯಲ್ಟಿ ಅಂಡ್ ಮೀನ್ನೆಸ್ ಡಿಡ್ ತಮ್ಮಣ್ಣ ಸಾಂಗ್ಸ್ ಮೇಕ್ ಎ ಮೆನ್ಷನ್ ಆಫ್ ಇನ್ ದ ಗಾರ್ಡ್ನರ್? ದ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ನಲ್ಲಿ ತಮ್ಮಣ್ಣಾಸ್ ಸಾಂಗ್ಸ್, ತಮ್ಮಣ್ಣನ ಹಾಡುಗಳು, ಹೂಸ್ ಕ್ರೂಯಲ್ಟಿ ಅಂಡ್ ಮೀನ್ನೆಸ್, ಯಾರ ಕ್ರೂಯಲ್ಟಿ ಮತ್ತು ಮೀನ್ನೆಸ್ಗಳನ್ನು? ಕ್ರೂಯಲ್ಟಿ ಮೀನ್ನೆಸ್, ಕ್ರೂಯಲ್ಟಿ ಮೀನ್ನೆಸ್ ಅರ್ಥ ಏನಪ್ಪ? ಮೇಕ್ ಮೆನ್ಷನ್ ಆಫ್ ಉಲ್ಲೇಖಿಸಿದ್ದವು. ಓಕೆ ಓಕೆ, ಗಾರ್ಡ್ನರ್ ಅಂತಕ್ಕಂಥ ಯೂನಿಟ್ನಲ್ಲಿ ತಮ್ಮಣ್ಣನ ಹಾಡುಗಳು ಯಾರ ಕ್ರೂಯಲ್ಟಿ ಮತ್ತು ಮೀನ್ನೆಸ್ಗಳನ್ನು ಉಲ್ಲೇಖಿಸಿದ್ದವು ಅಂತ ಪ್ರಶ್ನೆ. ಅಂದರೆ ಅವನ ಹಾಡುಗಳಲ್ಲಿ ಯಾರ ಕ್ರೂಯಲ್ಟಿ ಮತ್ತು ಮೀನ್ನೆಸ್ಗಳನ್ನು ಹೇಳ್ತಾ ಇದ್ದ? ನಮಗೆ ಕ್ರೂಯಲ್ಟಿ ಅಂಡ್ ಮೀನ್ನೆಸ್ ಅಂದರೆ ಅರ್ಥ ಗೊತ್ತಾಗಲಿಲ್ಲ. ಓಕೆ, ಕ್ರೂಯಲ್ಟಿ ಅಂದರೆ ಕ್ರೂರತ್ವ, ಮೀನ್ನೆಸ್ ಅಂದರೆ ಸಣ್ಣತನ. ಸೊ ಯಾರ ಕ್ರೂರತ್ವ ಮತ್ತು ಸಣ್ಣತನಗಳನ್ನು, ಯಾರ ಕ್ರೂಯಲ್ಟಿ ಮತ್ತು ಮೀನ್ನೆಸ್ಗಳನ್ನು ತಮ್ಮಣ್ಣನ ಹಾಡುಗಳಲ್ಲಿ ಹೇಳ್ತಾ ಇದ್ದ? ಬಸವಯ್ಯ, ತಮ್ಮಣ್ಣನ ಶತ್ರು ಇರೋನೆ ಬಸವಯ್ಯ. ಅವನ ಕ್ರೂರತ್ವ ಮತ್ತು ಸಣ್ಣತನಗಳ ಬಗ್ಗೆ ಹೇಳಿದಿರ, ಇನ್ಯಾರ ಬಗ್ಗೆ ಹೇಳ್ತಾನೆ? ಮೊದಲೇ ಸ್ಪರ್ಧಿ, ಪ್ರತಿಸ್ಪರ್ಧಿ. 11ನೇ ಪ್ರಶ್ನೆ, ಹೂ ವಾಸ್ ಫೆಲಿಸಿಟೇಟೆಡ್ ಆಸ್ ದ ಬೆಸ್ಟ್ ಪೊಯೆಟ್ ಆಫ್ ಹಿಸ್ ಟೈಮ್ಸ್ ಇನ್ ದ ಗಾರ್ಡ್ನರ್? ಫೆಲಿಸಿಟೇಟೆಡ್ ಅಂದ್ರೆ ಪ್ರೈಸ್ಡ್ ಅಂತ ಅಷ್ಟು ಅರ್ಥ. ದ ಗಾರ್ಡ್ನರ್ನಲ್ಲಿ ಅಂದ್ರೆ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ನಲ್ಲಿ ಹೂ ಯಾರು, ಆಫ್ ಹಿಸ್ ಟೈಮ್ಸ್ ತನ್ನ ಕಾಲದ, ಆಸ್ ದ ಬೆಸ್ಟ್ ಪೊಯೆಟ್ ಅತ್ಯುತ್ತಮ ಕವಿ ಎಂದು, ವಾಸ್ ಫೆಲಿಸಿಟೇಟೆಡ್ ಹೊಗಳಿಸಿಕೊಂಡರು, ಹೊಗಳಿಸಿಕೊಳ್ಳಲ್ಪಟ್ಟರು. ಓಕೆ, ಈ ಗಾರ್ಡ್ನರ್ ಅನ್ನೋ ಯೂನಿಟ್ನಲ್ಲಿ ಯಾರನ್ನ ಅತ್ಯುತ್ತಮ ಕವಿ ಅಂತ ಹೊಗಳಿದ್ರು? ತಮ್ಮಣ್ಣ. ತಮ್ಮಣ್ಣ ಬಿಟ್ಟರೆ ಇನ್ಯಾರು ಇರೋದೇ ಇಬ್ಬರಲ್ಲಿ, ಒಬ್ಬ ತಮ್ಮಣ್ಣ, ಒಬ್ಬ ಬಸವಯ್ಯ. ನಾವು ತಮ್ಮಣ್ಣ ಕಥೆಯ ಹೀರೋ ಆದ್ರಿಂದ ಅವನನ್ನೇ ಅತ್ಯುತ್ತಮ ಕವಿ ಅಂತ ಹೊಗಳಿಸ್ಕೊಂಡಿದ್ದಾನೆ ಅಂತ ಸುಲಭವಾಗಿ ಹೇಳ್ಬಿಡ್ಬೋದು. ಅದು ನೀವು ಪಾಠ ಓದಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ. ತಮ್ಮಣ್ಣ ಬೆಲಾಡ್ಗಳನ್ನೆಲ್ಲ ಬರಿತಾ ಇದ್ದ, ಹಾಡ್ತಾ ಇದ್ದ, ತುಂಬಾ ಪ್ರಖ್ಯಾತನಾದ, ಅವನನ್ನ ಅವನ ಕಾಲದ ಬೆಸ್ಟ್ ಪೊಯೆಟ್ ಅಂತ ಫೆಲಿಸಿಟೇಟ್ ಮಾಡಿದ್ರು. 12ನೇ ಪ್ರಶ್ನೆ, ಹೂ ಅಪಾಯಿಂಟೆಡ್ ಎ ನಂಬರ್ ಆಫ್ ಪರ್ಸನ್ಸ್ ಟು ಪ್ರೈಸ್ ಹಿಮ್ ಇನ್ ದ ಗಾರ್ಡ್ನರ್? ದ ಗಾರ್ಡ್ನರ್ ಅಂತಕ್ಕಂಥ ಯೂನಿಟ್ನಲ್ಲಿ ಹೂ ಯಾರು, ಟು ಪ್ರೈಸ್ ಹಿಮ್ ತನ್ನನ್ನ ಹೊಗಳಲು, ಎ ನಂಬರ್ ಆಫ್ ಪರ್ಸನ್ಸ್ ಒಂದಷ್ಟು ಜನರನ್ನ ಅಪಾಯಿಂಟೆಡ್ ನೇಮಿಸ್ಕೊಂಡ್ರು. ಯಾರನ್ನು ಹೊಗಳಕ್ಕೆ ಅಂದ್ರೆ ತನ್ನನ್ನೇ ಹೊಗಳಕ್ಕೆ, ತನ್ನನ್ನ ಹೊಗಳೋದಕ್ಕೆ ಯಾರೋ ಒಬ್ರು ನನ್ನ ಒಂದಿಷ್ಟು ಜನ ನೇಮಿಸ್ಕೊಂಡ್ರಂತೆ, ಯಾರು ಅಂತ. ಬಸವಯ್ಯ. ಈಗ ತಮ್ಮಣ್ಣನ ಹೊಗಳಕ್ಕೆ ತುಂಬಾ ಜನ ಇದ್ರು, ಅವನ ಪ್ರತಿಭೆಯಿಂದ ಹೊಗಳ್ತಾ ಇದ್ರು. ಬೆಸ್ಟ್ ಪೊಯೆಟ್ ಆಫ್ ಹಿಸ್ ಟೈಮ್ಸ್ ಅಂದ್ಲೂ ಕೂಡ ಅವನಿಗೆ ಒಂದು ಹೊಗಳಿಕೆನೂ ಸಿಕ್ಕಿತ್ತು. ಪಾಪ ಬಸವಯ್ಯನ ಹೊಗಳೋರು ಯಾರು ಇಲ್ವೇ? ಅವನೇನ್ ಮಾಡ್ದ, ದುಡ್ಡು ಕೊಟ್ಟು ಜನ ನಿಟ್ಕೊಂಡು ಅವನನ್ನು ಹೊಗಳೋದಕ್ಕೆ. ಮುಂದಿನ ಪ್ರಶ್ನೆ, ಹೂಸ್ ಪೆಲಾಟಿಯಲ್ ಮ್ಯಾನ್ಷನ್ ಲುಕ್ಡ್ ಡಲ್ ಅಂಡ್ ಎಂಪ್ಟಿ ವಿಥೌಟ್ ತಮ್ಮಣ್ಣಾಸ್ ಬುಕ್ಸ್ ಇನ್ ದ ಗಾರ್ಡ್ನರ್? ದ ಗಾರ್ಡ್ನರ್ ಅಂತಕ್ಕಂಥ ಯೂನಿಟ್ನಲ್ಲಿ ಹೂಸ್ ಯಾರ ಪೆಲಾಟಿಯಲ್ ಮ್ಯಾನ್ಷನ್ ಅರಮನೆಯಂತಹ ಭವನವು ವಿಥೌಟ್ ತಮ್ಮಣ್ಣಾಸ್ ಬುಕ್ಸ್ ತಮ್ಮಣ್ಣನ ಪುಸ್ತಕಗಳಿಲ್ಲದೆ ಡಲ್ ಅಂಡ್ ಎಂಪ್ಟಿ, ಡಲ್ ಅಂದ್ರೆ ಮಂಕಾಗಿ ಮತ್ತು ಎಂಪ್ಟಿ ಅಂದ್ರೆ ಖಾಲಿಯಾಗಿ ಲುಕ್ಡ್ ಕಂಡವು. ಸೊ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ನಲ್ಲಿ ಯಾರದೋ ಒಂದು ಅರಮನೆ ಅಂತ ಭವನ ಇತ್ತು. ಅರಮನೆ ಅಂತ ಭವನ ಇದ್ರೂ ಕೂಡ ಅದು ಮಂಕಾಗಿ ಮತ್ತು ಖಾಲಿಯಾಗಿ ಕಾಣಿಸ್ತಾ ಇತ್ತು. ಕಾರಣ ಏನಪ್ಪಾ ಅಂದ್ರೆ ಅದರಲ್ಲಿ ತಮ್ಮಣ್ಣನ ಪುಸ್ತಕಗಳಿಲ್ಲ ಅಂತ. ಅದು ಯಾರ ಮನೆ ಅಂತ ಪ್ರಶ್ನೆ. ಬಸವಯ್ಯಸ್ ಪೆಲಾಟಿಯಲ್ ಮ್ಯಾನ್ಷನ್, ಬಸವಯ್ಯನ ಅರಮನೆಯಂತಹ ಭವನ
ತಮ್ಮಣ್ಣನ ಪುಸ್ತಕಗಳಲ್ಲಿದ್ದೀರಾ ಖಾಲಿಯಾಗಿ ಕಂಡಿತು. ಇದು ಯಾರ ಅಭಿಪ್ರಾಯ? ಬಂದಿದ್ದವ್ರು ಹೇಳಿದ್ದು. ಆ ಬಸವಾನಿ ಮನೆಗೆ ಬಂದವರೆಲ್ಲ, ಮನೆ ತುಂಬಾ ಚೆನ್ನಾಗಿದ್ದೀರಿ ಬಸವಾಯಿನವರೇ, ಆದ್ರೆ ನಿಮ್ ಮನೇಲಿ ತಮ್ಮಣ್ಣನ ಪುಸ್ತಕಗಳೇ ಇಲ್ವಲ್ರಿ, ಬಹಳ ಖಾಲಿ ಖಾಲಿ ಯಾಕೆ ಕಾಣಿಸುತ್ತೆ ಅನ್ನೋರು. ಅವನಿಗಿನ್ನ ಹೊಟ್ಟೆ ಉರಿಯೋದು. ಮುಂದಿನ ಪ್ರಶ್ನೆ ನೋಡೋಣ. ವೆನ್ ಡಿಡ್ ಬಸವಯ್ಯ ಫೈಂಡ್ ದ ಮೀನ್ಸ್ ಆಫ್ ಸರ್ಪಾಸಿಂಗ್ ತಮ್ಮಣ್ಣ ಇನ್ ದ ಗಾರ್ಡ್ನರ್? ದ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ ವೆನ್, ಯಾವಾಗ ಬಸವಯ್ಯನು ತಮ್ಮಣ್ಣನನ್ನು ಸರ್ಪಾಸಿಂಗ್ ಮೀರಿ ಹೋಗುವ ಮೀನ್ಸ್ ಬಗೆಯನ್ನು ಫೈಂಡ್ ಕಂಡುಕೊಂಡನು. ಡಿಡ್ ಫೈಂಡ್ ಪಾಸ್ಟ್ ಟೆನ್ಸ್ ಅಲ್ಲಿದೆ, ಕಂಡುಕೊಂಡನು ಅಂತ. ಅಂದ್ರೆ ಬಸವಯ್ಯ ತಮ್ಮಣ್ಣನ ಸೋಲ್ಸಕ್ ಆಗಿರ್ಲಿಲ್ಲ, ಯಾವಾಗ್ಲೂ ತಮ್ಮಣ್ಣನೇ ಬಸವಯ್ಯನಿಗಿಂತ ಒಂದ್ ಕೈ ಮೇಲಾಗಿರ್ತಿದ್ದ. ಆದ್ರೆ ಒಂದು ಸಲ ಬಸವಯ್ಯ ತಮ್ಮಣ್ಣನಿಗಿಂತ ನಾನೇ ಉತ್ತಮ ಅಂತ ಅಂದ್ಕೊಂಡ, ಅದಕ್ಕೊಂದು ಪರಿಸ್ಥಿತಿ ಉಂಟಾಗಿತ್ತು. ಯಾವ್ದದು ಅಂತ ವೆನ್ ತಮ್ಮಣ್ಣ ಫೆಲ್ ಇಲ್. ಇಲ್ ಅಂತಂದ್ರೆ ಅನಾರೋಗ್ಯ. ತಮ್ಮಣ್ಣ ಅನಾರೋಗ್ಯದಿಂದ ಮಲಕ್ಕೊಂಡಾಗ ಇವನಿಗೆ ತಮ್ಮಣ್ಣನ್ನ ಗೆಲ್ಲೋ ಒಂದು ಅವನನ್ನು ಮೀರಿಸ್ತಕ್ಕಂತ ಒಂದು ಅವಕಾಶ ಹೇಗಿದೆ ಅಂತ ಗೊತ್ತಾಯ್ತು. ಹೂಸ್ ಡಿಸೀಸ್ ವಾಸ್ ಬಸವಯ್ಯಸ್ ಹೆಲ್ತ್ ಅಕಾರ್ಡಿಂಗ್ ಟು ದ ನೆರೇಟರ್ ಆಫ್ ದ ಗಾರ್ಡ್ನರ್? ದ ಗಾರ್ಡ್ನರ್ ಅಂತಕ್ಕಂತ ಯೂನಿಟ್ ನಲ್ಲಿ ನೆನೇಟರ್ನ ಪ್ರಕಾರ ಹೂಸ್ ಯಾರ ದಿಸ್ ಈಸ್ ಅನಾರೋಗ್ಯವು ಬಸವಯ್ಯನ ಹೆಲ್ತ್ ಆರೋಗ್ಯ ವಾಸ್ ಆಗಿತ್ತು. ಸೊ ಇದು ನೆರೇಟರ್ ಹೇಳೋ ಪ್ರಕಾರ ಯಾರ ಅನಾರೋಗ್ಯ? ಬಸವಯ್ಯನ ಆರೋಗ್ಯ ಆಗಿತ್ತು. ಸಾಮಾನ್ಯವಾಗಿ ಹೆಲ್ತ್ ಈಸ್ ವೆಲ್ತ್ ಅಂತೀವಿ, ಅಂದ್ರೆ ಆರೋಗ್ಯವೇ ಭಾಗ್ಯ ಅಂತ. ಆದ್ರೆ ಬಸವಯ್ಯನ ವಿಚಾರದಲ್ಲಿ ಏನಪ್ಪ ಅಂದ್ರೆ ಯಾರದೋ ಅನಾರೋಗ್ಯ ಅವನ ಆರೋಗ್ಯ ಅಂತ ಬಂದಿತ್ತು ಅವನ ಮನಸ್ಸಿಗೆ. ಯಾರ ಅನಾರೋಗ್ಯ ಅವನ ಆರೋಗ್ಯ ಅನಿಸಿತ್ತು ಅಂತ ನೀವು ಹೇಳಬೇಕು. ತಮ್ಮಣ್ಣಾಸ್ ಡಿಸೀಸ್, ತಮ್ಮಣ್ಣನ ಅನಾರೋಗ್ಯವೇ ಬಸವಯ್ಯನ ಆರೋಗ್ಯ. 16ನೇ ಪ್ರಶ್ನೆ. ವೆನ್ ವುಡ್ ಬಸವಯ್ಯ ಗೋ ಆನ್ ಆಫರಿಂಗ್ ಸ್ಟಿಫ್ ಕಾಂಪಿಟಿಷನ್ ಅಕಾರ್ಡಿಂಗ್ ಟು ತಮ್ಮಣ್ಣ ಇನ್ ದ ಗಾರ್ಡ್ನರ್? ದ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ ನಲ್ಲಿ ಅಕಾರ್ಡಿಂಗ್ ಟು ತಮ್ಮಣ್ಣ, ತಮ್ಮಣ್ಣನ ಪ್ರಕಾರ ಬಸವಯ್ಯನು ವೆನ್ ಯಾವಾಗ ಸ್ಟಿಫ್ ಕಾಂಪಿಟಿಷನ್ ತೀವ್ರ ಸ್ಪರ್ಧೆಯನ್ನ ವುಡ್ ಗೋ ಆನ್ ಆಫರಿಂಗ್ ಕೊಡ್ತಾ ಹೋಗ್ತಾನೆ, ಕೊಡುವುದನ್ನ ಮುಂದುವರಿಸ್ತಾನೆ. ವುಡ್ ಅನ್ನೋದು ಫ್ಯೂಚರಿಟಿನ ಇಂಡಿಕೇಟ್ ಮಾಡುತ್ತೆ, ಈಗಲ್ಲ ಮುಂದೆಯೂ ಕೂಡ ಹೀಗೆ ಆಗುತ್ತೆ. ಅಂದ್ರೆ ಯಾವ ಸಂದರ್ಭದಲ್ಲಿ ಈ ಬಸವಯ್ಯ ತಮ್ಮಣ್ಣನಿಗೆ ತೀವ್ರವಾದ ಸ್ಪರ್ಧೆಯನ್ನ ಕೊಡೋದು ಮುಂದುವರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅದು ಪ್ರಶ್ನೆ. ಆಸ್ ಲಾಂಗ್ ಆಸ್ ತಮ್ಮಣ್ಣ ಕಂಟಿನ್ಯೂಡ್ ಅಟ್ ದ ಲೆವೆಲ್ ಆಫ್ ಹಿಸ್ ಬಾಡಿ, ಅಂದ್ರೆ ಹಿಸ್ ಬಾಡಿ ಅವನ ದೇಹದ ಆಟದ ಲೆವೆಲ್, ಆ ಲೆವೆಲ್ನಲ್ಲಿ ಆ ಮಟ್ಟದಲ್ಲಿ ದೇಹದ ಮಟ್ಟದಲ್ಲಿ ಕಂಟಿನ್ಯೂಡ್ ಮುಂದುವರೆದ್ರೆ ಯಾರು? ತಮ್ಮಣ್ಣ. ಯಾವಾಗ? ಆಸ್ ಲಾಂಗ್ ಆಸ್, ಎಷ್ಟು ಕಾಲ ತಮ್ಮಣ್ಣ ದೈಹಿಕ ಮಟ್ಟದಲ್ಲೇ ಮುಂದುವರಿತಾನೋ ಅಲ್ಲಿ ತನಕನು ಬಸವಯ್ಯ ಟಿಫ್ ಕಾಂಪಿಟಿಷನ್ ಕೊಡ್ತಾನೆ. ಯಾಕಂದ್ರೆ ಏನು? ಆಸ್ ಲಾಂಗ್ ಆಸ್ ತಮ್ಮಣ್ಣ ವಾಸ್ ಅಲೈವ್, ತಮ್ಮಣ್ಣ ಜೀವಂತವಾಗಿರೋ ಅಷ್ಟು ಕಾಲ ಬಸವಯ್ಯ ತೀವ್ರ ಸ್ಪರ್ಧೆ ಕೊಡ್ತಾನೆ. ಸೊ ತೀವ್ರ ಸ್ಪರ್ಧೆ ಬಸವಯ್ಯ ಕೊಡ್ಕೂಡ್ದು ಅಂದ್ರೆ ತಮ್ಮಣ್ಣ ಜೀವಂತವಾಗಿರ್ಕೂಡ್ದು. 17. ವೆನ್ ಅಕಾರ್ಡಿಂಗ್ ಟು ದ ನೆರೇಟರ್ ಆಫ್ ದ ಗಾರ್ಡ್ನರ್ ಡಸ್ ಮ್ಯಾನ್ ಲೂಸ್ ಹಿಸ್ ನೇಮ್? ಏನ್ ಹಾಗಂದ್ರೆ
ದ ಗಾರ್ಡ್ನರ್ನ ನೆರೇಟರ್ನ ಪ್ರಕಾರ ಮ್ಯಾನ್ ಮನುಷ್ಯನು ವೆನ್ ಯಾವಾಗ ಲೂಸ್ ಹಿಸ್ ನೇಮ್ ತನ್ನ ಹೆಸರನ್ನ ಕಳೆದುಕೊಳ್ತಾನೆ ಅಂದ್ರೆ ಮನುಷ್ಯ ಹೆಸರು ಇಲ್ಲದಾಗೆ ಯಾವಾಗ ಆಗ್ತಾನೆ ಅಟ್ ಎ ಪರ್ಟಿಕ್ಯುಲರ್ ಏಜ್ ಅನ್ನೋದು ಉತ್ತರ ಇದು ಯಾರ ಪ್ರಕಾರ ಗಾರ್ಡ್ನರ್ನ ನೆರೇಟರ್ನ ಪ್ರಕಾರ 18 ಅಕಾರ್ಡಿಂಗ್ ಟು ದ ಓಲ್ಡ್ ಮ್ಯಾನ್ ವೆನ್ ಡಿಡ್ ಹಿ ಕನ್ಸೀವ್ ದ ಸ್ಟೋರಿ ಆಫ್ ತಮ್ಮಣ್ಣ ಅಂಡ್ ಬಸವಯ್ಯ ಓಲ್ಡ್ ಮ್ಯಾನ್ ಪ್ರಕಾರ ಯಾವಾಗ ಅವನು ತಮ್ಮಣ್ಣ ಮತ್ತು ಬಸವಯ್ಯನ ಕಥೆಯನ್ನು ಕನ್ಸೀವ್ ಕಲ್ಪಿಸಿಕೊಂಡ ಅಂದ್ರೆ ಆ ಕಥೆಯನ್ನು ಯಾವಾಗ ಅವನು ಸೃಷ್ಟಿ ಮಾಡ್ದ ಅಂತ ಇನ್ ಆಲ್ ಆಫ್ ಎ ಸಡನ್ ರಷ್ಯಾ ಟೋಲ್ಡ್ ಅಮೆರಿಕಾ ಐ ಆಮ್ ನಾಟ್ ಯುವರ್ ಎನಿಮಿ ಐ ಶಲ್ ನಾಟ್ ವೇಜ್ ಎ ವಾರ್ ಅಗೇನ್ಸ್ಟ್ ಯು ಆಲ್ ಆಫ್ ಎ ಸಡನ್ ಇದ್ದಕ್ಕಿದ್ದಾಗೆ ರಷ್ಯಾ ಟೋಲ್ಡ್ ಅಮೆರಿಕಾ ರಷ್ಯಾ ಅಮೆರಿಕಾಗೆ ಹೇಳ್ತಂತೆ ಏನ್ ಹೇಳ್ತು ಐ ಆಮ್ ನಾಟ್ ಯುವರ್ ಎನಿಮಿ ನಾನು ನಿನ್ನ ಎನಿಮಿ ಅಲ್ಲ ಐ ಶಲ್ ನಾಟ್ ವೇಜ್ ಎ ವಾರ್ ಅಗೇನ್ಸ್ಟ್ ಯು ಅಗೇನ್ಸ್ಟ್ ಯು ನಿನ್ನ ವಿರುದ್ಧವಾಗಿ ಐ ನಾನು ಶಲ್ ನಾಟ್ ವೇಜ್ ಎ ವಾರ್ ಯುದ್ಧ ಘೋಷಣೆ ಮಾಡಲ್ಲ ನಿನ್ ಜೊತೆ ಇನ್ ಯುದ್ಧ ಮಾಡಲ್ಲ ಅಂತ ಹೇಳ್ಬಿಡ್ತು ಯಾವುದು ರಷ್ಯಾ ಅಮೆರಿಕಾಗೆ ಸೊ ತೀವ್ರ ಪ್ರತಿಸ್ಪರ್ಧಿಗಳಾಗಿದ್ದವರಲ್ಲಿ ಒಬ್ಬ ನನ್ನ ಜೊತೆ ಯುದ್ಧ ಮಾಡಲ್ಲ ಕಣಯ್ಯ ನೀನ್ ನನ್ನ ಶತ್ರು ಅಲ್ಲ ಕಣಯ್ಯ ಅಂದ್ಬಿಟ್ರೆ ಈ ಕಡೆ ಇರೋನ್ಗೆ ಏನಾಗ್ಬೇಕು ಆ ಹಿನ್ನೆಲೆಯಲ್ಲಿ ಈ ಕಥೆಯನ್ನ ಕಲ್ಪಿಸಿಕೊಂಡೆ ಅಂತ ನೆರೇಟರ್ ಹೇಳ್ತಾನೆ 19 ಪ್ರಶ್ನೆ ಹೂ ಥಾಟ್ ಹಿಸ್ ಡೆತ್ ಅಲೋನ್ ಕುಡ್ ಡೆಸ್ಟ್ರಾಯ್ ಬಸವಯ್ಯ ಇನ್ ದ ಗಾರ್ಡ್ನರ್ ದ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ ನಲ್ಲಿ ಹೂ ಯಾರು ಹಿಸ್ ಡೆತ್ ಅಲೋನ್ ತನ್ನ ಸಾವು ಮಾತ್ರವೇ ಬಸವಯ್ಯನನ್ನ ಕುಡ್ ಡೆಸ್ಟ್ರಾಯ್ ನಾಶ ಮಾಡಬಲ್ಲದು ಅಂತ ಥಾಟ್ ಯೋಚಿಸಿದ್ರು ಅಂದ್ರೆ ನಾನು ಸತ್ರೆ ಮಾತ್ರ ಬಸವಯ್ಯ ನಾಶ ಆಗ್ತಾನೆ ಅಂತ ಯಾರು ಯೋಚನೆ ಮಾಡಿದ್ರು ಅನ್ನೋದು ಪ್ರಶ್ನೆ ಯಾರು ಹೇಳಿದ್ರು ತಮ್ಮಣ್ಣ ತಮ್ಮಣ್ಣ ಹಾಗೆ ಯೋಚನೆ ಮಾಡಿದ 20 ಪ್ರಶ್ನೆ ವೆನ್ ಡಿಡ್ ಬಸವಯ್ಯ ಪಾಸ್ ಅವೇ ಅಕಾರ್ಡಿಂಗ್ ಟು ತಮ್ಮಣ್ಣ ಇನ್ ದ ಗಾರ್ಡ್ನರ್ ದ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ ನಲ್ಲಿ ತಮ್ಮಣ್ಣನ ಪ್ರಕಾರ ಬಸವಯ್ಯನು ವೆನ್ ಯಾವಾಗ ಪಾಸವೇ ಮರಣ ಹೊಂದಿದನು ಪಾಸ್ಟೆನ್ಸ್ ಇದೆ ಯಾಕೆ ಪಾಸ್ಟೆನ್ಸ್ ಅಲ್ಲಿ ಇದೆ ಅಂದ್ರೆ ಡಿಡ್ ಅಂತ ಇರೋದ್ರಿಂದ ಪಾಸ್ಟೆನ್ಸ್ ಅಲ್ಲಿ ಬರೆದಿದ್ದೀವಿ ಡಿಡ್ ಪಾಸವೇ ಮರಣ ಹೊಂದಿದನು ಯಾವಾಗ ಸತ್ತ ಅಂತ ಎ ಫ್ಯೂ ಡೇಸ್ ಆಫ್ಟರ್ ತಮ್ಮಣ್ಣ ಲೆಫ್ಟ್ ಹಿಸ್ ಪ್ಲೇಸ್ ತಮ್ಮಣ್ಣ ಲೆಫ್ಟ್ ಹಿಸ್ ಪ್ಲೇಸ್ ತಮ್ಮಣ್ಣ ತನ್ನ ಪ್ಲೇಸ್ ಅಂದ್ರೆ ಊರನ್ನ ಬಿಟ್ಟ ಅಂತ ಸ್ಥಳ ಬಿಟ್ಟ ಅಂತಲ್ಲ ಅವನ ಊರನ್ನ ಬಿಟ್ಟ ಎ ಫ್ಯೂ ಡೇಸ್ ಆಫ್ಟರ್ ಕೆಲವು ದಿನಗಳ ಆಫ್ಟರ್ ನಂತರ ತಮ್ಮಣ್ಣ ಊರನ್ನ ಬಿಟ್ಟ ಕೆಲವು ದಿನಗಳ ನಂತರ ಬಸವಯ್ಯ ಮರಣ ಹೊಂದಿದ ತಮ್ಮಣ್ಣ ಊರ್ ಬಿಟ್ಟಿದ್ದ ಅದಕ್ಕೆ ಯಾವುದೋ ವ್ಯಾಪಾರಕ್ಕೋ ಇನ್ನೊತ್ತಕ್ಕೋ ಅಲ್ಲ ತಾನು ಸತ್ತಿದ್ದೀನಿ ಅಂತ ಊರವ್ರನ್ನ ನಂಬಿಸಕ್ಕೆ ತಾನು ಸತ್ತರೆ ಮಾತ್ರ ಬಸವಯ್ಯ ನಾಶ ಆಗ್ತಾನೆ ಅಂತ ಹೇಳಿ ತಾನು ಸತ್ತೋಗಿರೋ ತರ ನಾಟಕ ಆಡಿದ್ದ ಪ್ರಶ್ನೆ ನಂಬರ್ 21 ವೆನ್ ಅಕಾರ್ಡಿಂಗ್ ಟು ತಮ್ಮಣ್ಣ ಡಿಡ್ ಹಿ ಫರ್ಗೆಟ್ ಆಲ್ ಹಿಸ್ ಸಾಂಗ್ಸ್ ಅಂಡ್ ಬೆಲಾಡ್ಸ್ ಇನ್ ದ ಗಾರ್ಡ್ನರ್ ದ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ ನಲ್ಲಿ ಅಕಾರ್ಡಿಂಗ್ ಟು ತಮ್ಮಣ್ಣ ತಮ್ಮಣ್ಣನ ಪ್ರಕಾರ ಹಿ ತಮ್ಮಣ್ಣನು ಯಾಕೆ ಹಿ ಅಂದ್ರೆ ಅವನು ಅಂತ ಬರೀದಿರ ತಮ್ಮಣ್ಣನು ಅಂತಿದ್ದೀವಿ ತನ್ನ ಬಗ್ಗೆನೆ ಹೇಳ್ಕೊತಾ ಇರೋದ್ರಿಂದ ತಮ್ಮಣ್ಣ ತನ್ನ ಬಗ್ಗೆನೆ ಹೇಳ್ತಿರೋದ್ರಿಂದ ಹಿ ಅಂದ್ರೆ ತಮ್ಮಣ್ಣನು ವೆನ್ ಯಾವಾಗ
ಆಲ್ ಹಿಸ್ ಸಾಂಗ್ಸ್ ಅಂಡ್ ಬೆಲಾಡ್ಸ್ ತನ್ನ ಎಲ್ಲ ಹಾಡು ಮತ್ತು ಲಾವಣಿಗಳನ್ನು ಫರ್ಗೆಟ್ ಮರೆತು ಹೋದನು. ಮತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಯಾಕೆ ಬರೆದಿದ್ದೀವಿ ಅಂದ್ರೆ ಇಲ್ಲಿ ಡಿಡ್ ಇದೆ. ಡಿಡ್ ಫರ್ಗೆಟ್ ಅಂದ್ರೆ ಮರೆತು ಹೋದನು, ಯಾವಾಗ ಮರೆತು ಹೋದ. ಆಫ್ಟರ್ ಬಸವಯ್ಯಸ್ ಡೆತ್, ಬಸವಯ್ಯನ ಸಾವಿನ ನಂತರ ತಮ್ಮಣ್ಣ ತನ್ನ ಎಲ್ಲ ಹಾಡು ಮತ್ತು ಲಾವಣಿಗಳನ್ನು ಮರೆತು ಹೋದ. ಯಾಕೆ ಮರೆತು ಹೋದ? ಪಶ್ಚಾತ್ತಾಪ ಆಗಿ ಮರೆತು ಹೋದ್ನ ಅಥವಾ ಬೇರೆ ಏನನ್ನ ಕಾರಣನ ಇರ್ಬೋದು? ಪಶ್ಚಾತ್ತಾಪ ಅನ್ನೋ ಕಾರಣ ಒಂದಿರ್ಬೋದು. ಎರಡನೇದು, ಯಾವ ಉದ್ದೇಶಕ್ಕೋಸ್ಕರ ಅವನು ತಾನು ಲಾವಣಿಗಳನ್ನ ಬರೆದು ಹಾಡಕ್ ಶುರು ಮಾಡಿದ್ನು? ಆ ಉದ್ದೇಶವೇ ಹೊರಟೋದ್ಮೇಲೆ ಅದನ್ನ ಕಟ್ಕೊಂಡು ಏನು ಉಪಯೋಗ? ಕನ್ನಡಕ ಹಾಕೊಂಡು 2-3 ವರ್ಷ ಆದ್ಮೇಲೆ ಅದು ನಿಮ್ಗೆ ಉಪಯೋಗ ಇಲ್ಲ ಅಂತಂದ್ರೆ ಅದು ಬಿಸಾಕ್ ಹೊಸ ಕನ್ನಡಕ ತಗೊಳ್ಳೋ ಹಾಗೆ. ಬಸವಯ್ಯನ ವಿರೋಧಿಸಕ್ಕೆ ಅವನು ಹಾಡು ಮತ್ತು ಲಾವಣಿಗಳನ್ನ ಬರೆದು ಹಾಡ್ತಾ ಇದ್ದ. ಈಗ ಬಸವಯ್ಯನ ಇಲ್ಲ ಅಂದ್ಮೇಲೆ ಅದ್ಯಾತಕ್ಕೆ? ಅದನ್ನು ಮರೆತು ಬಿಟ್ಟ. 22ನೇ ಪ್ರಶ್ನೆ, ಹೂ ಸೇಸ್ ಹಿ ಅವೆಂಜ್ಡ್ ಹಿಮ್ಸೆಲ್ಫ್ ಬೈ ಬಿಕಮಿಂಗ್ ಎ ನಾನ್ ಎಂಟಿಟಿ ಇನ್ ದ ಗಾರ್ಡ್ನರ್? ಈ ಅವೆಂಜ್ಡ್ ಅಂದ್ರೆ ಇಲ್ಲೇನೋ ಬರ್ದಿದೆ, ಏನು ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ನೋಡೋಣ ಅದೇನು ಅಂತ. ಈ ಕಡೆ ತರ್ತ ಪನಿಷ್ಡ್ ಅಂತ, ಅವೆಂಜ್ಡ್ ಅಂದ್ರೆ ಪನಿಷ್, ಶಿಕ್ಷಿಸಿಕೊಂಡರು. ನಾನ್ ಎಂಟಿಟಿ ಅಂದ್ರೆ ಎ ಪರ್ಸನ್ ಆಫ್ ನೋ ಇಂಪಾರ್ಟೆನ್ಸ್, ಲೆಕ್ಕಕ್ಕಿಲ್ಲದೆ ಇರತಕ್ಕಂಥ. ಗಾರ್ಡರ್ ಅಂತಕ್ಕಂತಹ ಯೂನಿಟ್ನಲ್ಲಿ ಬೈ ಬಿಕಮಿಂಗ್ ಎ ನಾನ್ ಎಂಟಿಟಿ, ತಾನು ಲೆಕ್ಕಕ್ಕಿಲ್ಲದವನಾಗುವ ಮೂಲಕ ಹಿ ಅವೆಂಜ್ಡ್ ಹಿಮ್ಸೆಲ್ಫ್, ತನ್ನನ್ನ ತಾನು ಶಿಕ್ಷಿಸಿಕೊಂಡನೆಂದು ಹೂ ಸೇಸ್, ಯಾರು ಹೇಳ್ತಾರೆ? ಈ ಗಾರ್ಡ್ನರ್ ಅಂತಕ್ಕಂಥ ಯೂನಿಟ್ನಲ್ಲಿ ನಾನು ನಾನ್ ಎಂಟಿಟಿ ಆಗಿ ಅಂದ್ರೆ ಅಸ್ತಿತ್ವವೇ ಇಲ್ಲದವನಾಗಿ ನನ್ನನ್ನು ನಾನು ಶಿಕ್ಷಿಸ್ಕೊಂಡೆ ಅಂತ ಯಾರೋ ಹೇಳ್ತಾರೆ, ಅದು ಯಾರು ಅಂತ ಹೇಳ್ಬೇಕು ನೀವು. ತಮ್ಮಣ್ಣ ಹೇಳ್ತಾರೆ, ಅದು ಉತ್ತರ. ಕ್ವೆಶ್ಚನ್ ನಂಬರ್ 23, ಹೂ ಅಕಾರ್ಡಿಂಗ್ ಟು ತಮ್ಮಣ್ಣ ದ ಓಲ್ಡ್ ಮ್ಯಾನ್ ಇಸ್ ನಾಟ್ ಅಮೆನಬಲ್ ಟು ಎನಿ ಅಡ್ವೈಸ್ ಇನ್ ದ ಗಾರ್ಡ್ನರ್? ಸೊ ಅಮೆನಬಲ್ ಅಂತಂದ್ರೆ ವಿಲ್ಲಿಂಗ್ ಟು ಅಕ್ಸೆಪ್ಟ್ ಆರ್ ಬಿ ಇನ್ಫ್ಲೂಯೆನ್ಸ್ಡ್ ಬೈ ಎ ಸಜೆಷನ್. ಏನ್ ಹಾಗಂದ್ರೆ, ಯಾವುದೇ ಬುದ್ಧಿವಾದಕ್ಕೆ ಬಗ್ಗುವುದಿಲ್ಲ, ಯಾರ ಬುದ್ಧಿ ಹೇಳಿದ್ರು ಕೇಳೋದಿಲ್ಲ, ಅದ್ ಯಾರು ಅದನ್ನ ಹೇಳಬೇಕು. ದ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ನಲ್ಲಿ ಆ ಮುದುಕ, ಈ ಮುದುಕ ಯಾರು? ತಮ್ಮಣ್ಣ. ಅವನ ಪ್ರಕಾರ ಯಾವುದೇ ಬುದ್ಧಿವಾದಕ್ಕೆ ಟು ಎನಿ ಅಡ್ವೈಸ್ ಹೂ ಯಾರು ಈಸ್ ನಾಟ್ ಅಮೆನಬಲ್, ಯಾರು ಬಗ್ಗೋದಿಲ್ಲ, ಯಾರಿಗೆ ಬುದ್ಧಿ ಹೇಳಿದ್ರೆ ಪ್ರಯೋಜನ ಇಲ್ಲ. ದ ಓನರ್ ಆಫ್ ದ ಪ್ಲಾಂಟೇಶನ್, ಓನರ್ ಆಫ್ ದ ಪ್ಲಾಂಟೇಶನ್ ಈಗ ಯಾರು ಬುದ್ಧಿ ಹೇಳಿ, ಏನೇ ಬುದ್ಧಿ ಹೇಳಿ, ಏನು ಉಪಯೋಗ ಆಗಲ್ಲ ಅಂತ ತಮ್ಮಣ್ಣ ಹೇಳ್ತಾನೆ. 24ನೇ ಪ್ರಶ್ನೆ, ಹೌ ಲಾಂಗ್ ಡಸ್ ಮ್ಯಾನ್ ಗೋ ಆನ್ ಲಿವಿಂಗ್ ಫಾರ್ ಸಮ್ ರಿವೆಂಜ್ ಅಕಾರ್ಡಿಂಗ್ ಟು ದ ಓಲ್ಡ್ ಮ್ಯಾನ್ ಇನ್ ದ ಗಾರ್ಡ್ನರ್? ಗೋ ಆನ್ ಲಿವಿಂಗ್ ಅಂದ್ರೆ ಏನಪ್ಪ? ಕಂಟಿನ್ಯೂ ಟು ಲಿವ್, ಜೀವನ ಮುಂದುವರಿಸ್ತಕ್ಕಂಥದ್ದು. ದ ಗಾರ್ಡ್ನರ್ ಅಂತಕ್ಕಂಥ ಯೂನಿಟ್ನಲ್ಲಿ ಓಲ್ಡ್ ಮ್ಯಾನ್ ಪ್ರಕಾರ, ಮುದುಕನ ಪ್ರಕಾರ ಮ್ಯಾನ್ ಮನುಷ್ಯನು ಹೌ ಲಾಂಗ್ ಎಷ್ಟು ಕಾಲ ಫಾರ್ ಸಮ್ ರಿವೆಂಜ್ ಯಾವುದೋ ಒಂದು ಪ್ರತೀಕಾರಕ್ಕೋಸ್ಕರ ಗೋ ಆನ್ ಲಿವಿಂಗ್ ಜೀವಿಸುತ್ತಲೇ ಇರುತ್ತಾನೆ. ಪ್ರೆಸೆಂಟ್ ಟೆನ್ಸ್ ಡಸ್ ಇದೆ ಆದ್ರಿಂದ ಪ್ರೆಸೆಂಟ್ ಟೆನ್ಸ್ ಡಸ್ ಗೋ ಆನ್ ಲಿವಿಂಗ್ ಜೀವಿಸ್ತಾಲೇ ಇರ್ತಾನೆ. ಹಾಗಂದ್ರೆ ನಮಗೆ ಕೋಪ ರೋಷ ದ್ವೇಷ ಯಾವ್ದನ್ನ ಬಂದ್ರೆ ಸ್ವಲ್ಪ ಕಾಲ ಇರುತ್ತೆ, ಅದು ಆಮೇಲೆ ಹೊರಟೋಗ್ಬಿಡುತ್ತೆ. ಹಾಗೆ ಪ್ರತೀಕಾರಕ್ಕೋಸ್ಕರ ಬದುಕೋದು ಎಷ್ಟು ಕಾಲ ಮನುಷ್ಯ ಅಂತ, ಮುದುಕನ ಪ್ರಕಾರ ಎಷ್ಟು ಅಂತ ನೀವು ಹೇಳಬೇಕು. ಟಿಲ್ ದ ಡೇ ಆಫ್ ಹಿಸ್ ಡೆತ್, ಹಿಸ್ ಡೆತ್ ಅವನ ಸಾವಿನ ಟಿಲ್ ದ ಡೇ
ದಿನದ ವರವಿಗೂ ಕೂಡ ಯಾವುದೋ ಒಂದು ಪ್ರತೀಕಾರಕ್ಕೋಸ್ಕರ ಮನುಷ್ಯ ಬದುಕಿರ್ತಾನೆ. ಅಂದ್ರೆ ಅವನು ಬದುಕಿರೋ ಅಷ್ಟು ಕಾಲ ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತಲೇ ಒದ್ದಾಡ್ತಾನೆ ಅಂತ ಮುದುಕ ಹೇಳ್ತಾನೆ. ಹೂ ಪೇಂಟ್ಸ್ ವೆಲ್ ಅಕಾರ್ಡಿಂಗ್ ಟು ದ ಓಲ್ಡ್ ಮ್ಯಾನ್ ಇನ್ ದ ಗಾರ್ಡ್ನರ್. ದ ಗಾರ್ಡ್ನರ್ ಅಂತಕ್ಕಂತಹ ಯೂನಿಟ್ ನಲ್ಲಿ ಆ ಓಲ್ಡ್ ಮ್ಯಾನ್ ನ ಪ್ರಕಾರ ಹೂ ಯಾರು ಪೇಂಟ್ಸ್ ವೆಲ್ ಚೆನ್ನಾಗಿ ಪೇಂಟ್ಸ್ ಪೇಂಟ್ ಮಾಡುತ್ತಾರೆ. ಯಾರು ಚೆನ್ನಾಗಿ ಪೇಂಟ್ ಮಾಡ್ತಾರೆ? ಚೆನ್ನಾಗಿ ಪೇಂಟ್ ಮಾಡೋದು ಅಂದ್ರೆ ಗೋಡೆಗೆ ಬಣ್ಣ ಹೊಡೆಯೋದಲ್ಲಪ್ಪ, ಚಿತ್ರಗಳು, ಬಣ್ಣದ ಚಿತ್ರಗಳನ್ನ ಬರೀತಕ್ಕಂಥ ಯಾರು ತುಂಬಾ ಚೆನ್ನಾಗಿ ಬರೀತಾರೆ ಓಲ್ಡ್ ಮ್ಯಾನ್ ಪ್ರಕಾರ ಅಂತ ಪ್ರಶ್ನೆ. ದ ಯಂಗ್ ಚೈಲ್ಡ್ ಆಫ್ ಲೋಕ್ಯ. ಸೊ ಲೋಕ್ಯ ಅಲ್ಲ, ಲೋಕ್ಯ ಆಫ್ ಅಂದ್ರೆ ನ, ಲೋಕ್ಯನ ಯಂಗ್ ಚೈಲ್ಡ್ ಚಿಕ್ಕ ಮಗು. ಲೋಕ್ಯಾನ್ಗೆ ಒಂದು ಚಿಕ್ಕ ಮಗು ಇದೆ, ಆ ಮಗು ಚೆನ್ನಾಗಿ ಪೇಂಟಿಂಗ್ ಮಾಡುತ್ತೆ ಅಂತ ಚಿತ್ರಗಳು ಬರೆಯುತ್ತೆ. ಓಲ್ಡ್ ಮ್ಯಾನ್ ಏನ್ ಹೇಳ್ತಾನೆ, ತಮ್ಮಣ್ಣ ಆ ಲೋಕ್ಯನ ಚಿಕ್ಕ ಮಗು ಪೇಂಟಿಂಗ್ ಚೆನ್ನಾಗಿ ಮಾಡುತ್ತೆ, ಅದಕ್ಕೇನೋ ಜ್ವರ ಬಂದಿದೆ, ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ತಾನ. ಪ್ರಶ್ನೆ, ಯಾರು ಚೆನ್ನಾಗಿ ಪೇಂಟ್ ಮಾಡ್ತಾರೆ ಮುದುಕನ್ ಪ್ರಕಾರ ಅಂತಂದ್ರೆ ಲೋಕ್ಯ ಅಂತ ಬರೀಬಾರ್ದು, ಲೋಕ್ಯನ ಚಿಕ್ಕ ಮಗು. ಸೊ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಮತ್ತೆ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಒತ್ತಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು.